ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ತುಳಸಿ ಗಿಡದ ಮಹತ್ವದ ಬಗ್ಗೆ ತಿಳಿಯೋಣ. ತುಳಸಿ ಗಿಡ ನಮ್ಮ ಮನೆಯ ಮುಂದೆ ಇದ್ದರೆ ಎಷ್ಟು ಲಾಭಗಳಾಗುತ್ತವೆ ಎಂದು ನಿಮಗೆ ಗೊತ್ತಾ? ಈ ಬದಲಾಗುತ್ತಿರುವ ಈ ಜನರೇಷನ್ಗೆ ನಮ್ಮ ಹಿಂದಿನ ಆಚಾರಗಳ ಬಗ್ಗೆ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತಿಲ್ಲ. ಹಾಗೆಯೇ ಅವರು ಮನೆಗಳಲ್ಲಿ ಹಿರಿಯರ ಜೊತೆ ಬೆರೆತು ಜೀವಿಸುವ ಅವಕಾಶಗಳು ಮತ್ತು ಪರಿಸ್ಥಿತಿಗಳು ಕೂಡ ಇಲ್ಲ. ತಮ್ಮ ತಮ್ಮ ಜೀವನ ಸಾಗಿಸಲು ದುಡಿಮೆಗೋಸ್ಕರ ಬೇರೆ ಕಡೆ ಎಲ್ಲರೂ ಸಿಂಗಲ್ಲಾಗಿ ಅಥವಾ ಸಿಂಗಲ್ ಫ್ಯಾಮಿಲಿಯಾಗಿ ಇರುತ್ತಾರೆ. ಇದರಿಂದ ನಮ್ಮ ಹಿರಿಯರಿಂದ ನಮಗೆ ತಿಳಿಯುವ ಎಷ್ಟೋ ಒಳ್ಳೆ ಒಳ್ಳೆಯ ವಿಷಯಗಳ ಬಗ್ಗೆ ನಮಗೆ ತಿಳಿಯದೇ ಹೋಗುತ್ತದೆ. ಸೊ ಈ ದಿನದ ಈ ವಿಡಿಯೋದಲ್ಲಿ ತುಳಸಿ ಗಿಡದಿಂದ ಉಂಟಾಗುವ ಬಹಳಷ್ಟು ಅದ್ಭುತವಾದ ಲಾಭಗಳ ಬಗ್ಗೆ ತಿಳಿಯೋಣ. ಹಾಗೆಯೇ ತುಳಸಿ ಗಿಡವನ್ನು ಯಾವ ರೀತಿ ಬೆಳೆಸಬೇಕು, ಹೇಗೆ ಪೂಜಿಸಬೇಕು ಮತ್ತು ಎಂತಹ ಮೂರು ಜನ ಸ್ತ್ರೀಯರು ತುಳಸಿ ಗಿಡವನ್ನು ಮುಟ್ಟಬಾರದು, ಹಾಗೆಯೇ ತುಳಸಿ ಗಿಡಕ್ಕೆ ಪೂಜೆ ಮಾಡಬಾರದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ನಮಗೆ ಸರಿಸುಮಾರು 30-36 ರೀತಿಯ ತುಳಸಿ ಗಿಡಗಳು ಸಿಗುತ್ತವೆ. ಆದರೆ ಸಾಮಾನ್ಯವಾಗಿ ನಾವು ಗುರುತು ಹಿಡಿಯುವುದು 3 ತುಳಸಿ ಗಿಡಗಳು ಮಾತ್ರ. 1 ಕೃಷ್ಣ ತುಳಸಿ, 2 ಲಕ್ಷ್ಮೀ ತುಳಸಿ, ಹಾಗೆಯೇ 3ನೆಯದು ರಾಮ ತುಳಸಿ. ಈ ರಾಮ ತುಳಸಿಯನ್ನು ಕೂಡ ಜನ ಹೆಚ್ಚಾಗಿ ಗುರುತಿಸುವುದಿಲ್ಲ, ಹಾಗೆಯೇ ಪೂಜಿಸುವುದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೆಚ್ಚಾಗಿ ಪೂಜಿಸುವುದು ಕೃಷ್ಣ ತುಳಸಿ ಮತ್ತು ಲಕ್ಷ್ಮೀ ತುಳಸಿಯನ್ನು. ಸೊ ನಾವು ಮನೆಗಳಲ್ಲಿಯೂ ಕೂಡ ಇವುಗಳಲ್ಲಿ ಯಾವುದಾದರೂ ಒಂದು ತುಳಸಿ ಗಿಡವನ್ನು ಬೆಳೆಸಬಹುದು, ಅಥವಾ ಕೃಷ್ಣ ತುಳಸಿ ಮತ್ತು ಲಕ್ಷ್ಮೀ ತುಳಸಿಯನ್ನು ಜೊತೆಯಾಗಿ ಕೂಡ ಬೆಳೆಸಬಹುದು. ಜನರು ತುಳಸಿ ಗಿಡವನ್ನೇನೋ ಎಲ್ಲಿಂದಲೋ ತಂದು ನೆಡುತ್ತಾರೆ, ಆದರೆ ಅದನ್ನು ಸರಿಯಾಗಿ ಬೆಳೆಸುವುದಿಲ್ಲ. ಈ ತುಳಸಿ ಗಿಡವನ್ನು ನಾವು ಎಷ್ಟು ಚೆನ್ನಾಗಿ ಬೆಳೆಸುತ್ತೇವೋ ಅಷ್ಟೇ ಚೆನ್ನಾಗಿ ನಮ್ಮ ಮನೆಯ ಅಭಿವೃದ್ಧಿಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮನೆಯ ಆನಂದಗಳು ಮತ್ತು ದುಃಖಗಳು ಪ್ರತಿಯೊಂದೂ ಕೂಡ ಈ ತುಳಸಿ ಗಿಡದೊಂದಿಗೆ ಅನುಬಂಧವನ್ನೊಂದಿರುತ್ತವೆ ಅಥವಾ ಆಧಾರವಾಗಿರುತ್ತದೆ. ಹೌದಾ, ಇದು ನಿಜವಾ ಎನ್ನುತ್ತಿದ್ದೀರಾ? ಹೌದು ಸ್ನೇಹಿತರೆ, ಇದು ನಿಜ. ನಾವು ನಮ್ಮ ಮನೆಯ ಮುಂದೆ ಬೆಳೆಸಿದ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಹಸಿರಾಗಿ ಮತ್ತು ದಷ್ಟಪುಷ್ಟವಾಗಿ ಬೆಳೆಯುತ್ತದೋ ಅದೇ ರೀತಿಯಾಗಿ ನಮ್ಮ ಮನೆಯೂ ಕೂಡ ಏಳಿಗೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅದೇ ತುಳಸಿ ಗಿಡವು ಬಾಡುತ್ತಿದ್ದರೆ, ಸರಿಯಾಗಿ ಬೆಳೆಯುತ್ತಿಲ್ಲವೆಂದಾದರೆ ಅಂತಹ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಬಹಳ ಹೆಚ್ಚಾಗಿದೆ ಎಂದರ್ಥ. ತುಳಸಿ ಗಿಡಕ್ಕೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಮಹತ್ವವಾದ ಸ್ಥಾನವಿದೆ. ಆದ್ದರಿಂದಲೇ ತುಳಸಿ ಗಿಡವನ್ನು ಒಣಗಿ ಹೋಗಿದೆ ಎನ್ನಬಾರದು, ಅದು ನಿದ್ದೆ ಮಾಡುತ್ತಿದೆ ಎಂದು ಕರೆಯಬೇಕು. ಹಾಗೆ ತುಳಸಿ ಗಿಡವು ನಿದ್ದೆ ಮಾಡಿದಾಗ ಅದನ್ನು ಯಾವಾಗೆಂದರೆ ಆವಾಗ ಕಿತ್ತು ಎಸೆಯಬಾರದು. ಬುಧವಾರದಂದು ಇಲ್ಲವಾದರೆ ಶನಿವಾರದಂದು ಮಾತ್ರವೇ ಅದನ್ನು ತೆಗೆಯಬೇಕು. ಅದನ್ನು ಯಾವುದಾದರೂ ದೈವ ಕಾರ್ಯಗಳಲ್ಲಿ ಹೋಮ ಹವನಗಳನ್ನು ಮಾಡಬೇಕಾದರೆ ಹಾಕಬಹುದು. ಇನ್ನು ಬಹಳ ಮಂದಿ ತುಳಸಿ ದಳಗಳನ್ನು ಸಮಯ ಸಂದರ್ಭವಿಲ್ಲದೆ ಕೀಳುತ್ತಿರುತ್ತಾರೆ ಅಥವಾ ಕತ್ತರಿಸುತ್ತಿರುತ್ತಾರೆ. ಅವರ ನಿತ್ಯ ಜೀವನದಲ್ಲಿ ಕೆಲವು ಸಮಯಗಳಲ್ಲಿ ಟೀ ಕುಡಿಯಬೇಕಾದರೆ, ಬಿಸಿ ನೀರು ಕುಡಿಯಬೇಕಾದರೆ ಮತ್ತು ಮಕ್ಕಳಿಗೆ ಕೆಮ್ಮು ಬಂದಾಗ ತುಳಸಿ ದಳಗಳನ್ನು ಕೀಳುತ್ತಿರುತ್ತಾರೆ. ಹೀಗೆ ತುಳಸಿ ದಳಗಳನ್ನು ಯಾವಾಗಂದರೆ ಆವಾಗ ಸಮಯ ಸಂದರ್ಭವಿಲ್ಲದೆ ಕೀಳಬಾರದು. ನಾವು ತುಳಸಿ ಗಿಡವನ್ನು ಪೂಜಿಸುತ್ತೇವೆ ಮತ್ತು ಆರಾಧಿಸುತ್ತೇವೆ, ಅದನ್ನು ದೈವವೆಂದು ಭಾವಿಸುತ್ತೇವೆ. ಆದ್ದರಿಂದ ನಿಮಗೆ ತುಳಸಿ ದಳಗಳ ಅಗತ್ಯವಿದ್ದು ಅದನ್ನು ತೆಗೆಯಲೇಬೇಕು ಎಂದುಕೊಂಡರೆ ಸಂಧ್ಯಾ ಸಮಯದಲ್ಲಿ ತೆಗೆದುಕೊಳ್ಳಬೇಕು. ಹಾಗೆ ಆ ದಳಗಳನ್ನು ಗಿಡದಿಂದ ತೆಗೆದುಕೊಳ್ಳುವ ಮೊದಲು ತುಳಸಿಗೆ ನಮಸ್ಕರಿಸಬೇಕು. ಅಮ್ಮ, ನಿನ್ನ ಅನುಗ್ರಹ ನಮಗಿರಬೇಕು, ನಿನ್ನ ದಳಗಳನ್ನು ನಾವು ತೆಗೆದುಕೊಳ್ಳಲು ನಮಗೆ ಅನುಮತಿ ಪ್ರಸಾದಿಸು ತಾಯಿ ಎಂದು ಹೇಳಿ ಮನಸ್ಸಿನಲ್ಲಿಯೇ ತುಳಸಿ ದೇವಿಗೆ ನಮಸ್ಕರಿಸುತ್ತಾ ಆಗ ಆ ತುಳಸಿ ದಳಗಳನ್ನು ತೆಗೆದುಕೊಳ್ಳಬೇಕು. ಇದು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿರುವ ಒಂದು ಪದ್ಧತಿ. ಹಾಗೆಯೇ ತುಳಸಿ ಗಿಡಕ್ಕೆ ಭಾನುವಾರದ ದಿನ ನೀರನ್ನು ಹಾಕಬಾರದು, ಹಾಗೆ ಮಾಡಿದರೆ ನಷ್ಟ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಈ 3 ಜನ ಮಹಿಳೆಯರು ತುಳಸಿ ಪೂಜೆಯನ್ನು ಮಾಡಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ತಾಯಿ ಲಕ್ಷ್ಮೀದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಾ? ಆ ವಿಷಯದ ಬಗ್ಗೆ ಈಗ ನೋಡೋಣ. ಯಾವ ಮಹಿಳೆಯಾದರೆ ಮಾಸಿಕ ಧರ್ಮದಲ್ಲಿ ಅಂದರೆ ಋತುಮತಿಯಾಗಿರುತ್ತಾರೋ ಆಗ ಅವರು ತುಳಸಿ ಗಿಡದ ಹತ್ತಿರವೂ ಹೋಗಬಾರದು.
ಮಾಸಿಕ ಧರ್ಮವೆನ್ನುವುದು ಮಹಿಳೆಯರಿಗೆ ಪ್ರಕೃತಿ ಸಹಜವಾಗಿ ಮತ್ತು ದೇವರಿಂದ ಬಂದಿರುವ ವರವೇ ಆದರೂ ಕೂಡ ಆ ಸಮಯದಲ್ಲಿ ತುಳಸಿ ಹತ್ತಿರ ಹೋಗುವುದಾಗಲಿ ಅಥವಾ ಪೂಜೆ ಮಾಡುವುದಾಗಲಿ ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಒಂದು ವೇಳೆ ಹಾಗೆ ಮಾಡಿದರೆ ತುಳಸಿ ದೇವಿಯು ನಿದ್ರಿಸುತ್ತಾಳೆ, ಅದು ಮನೆಗೆ ಶ್ರೇಯಸ್ಕರವಲ್ಲ. ಇನ್ನು ಎರಡನೆಯದು, ನೀವು ಎಷ್ಟು ಒಳ್ಳೆಯ ಆಲೋಚನೆಯಿಂದ ಇದ್ದರೆ ನಿಮಗೆ ಅಷ್ಟೇ ಒಳ್ಳೆಯದಾಗುತ್ತದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶವಿದ್ದರೆ, ಇತರರಿಗೆ ಕೇಡು ಬಯಸುವ ಆಲೋಚನೆ ನಿಮಗಿದ್ದರೆ, ಅಂದರೆ ನಿಮ್ಮದು ಒಳ್ಳೆಯ ಮನಸ್ತತ್ವವಲ್ಲದಿದ್ದರೆ, ಅಂತಹವರು ಕೂಡ ಅದು ಮಹಿಳೆಯರಾದರೂ ಸರಿ ಪುರುಷರಾದರೂ ಸರಿ ತುಳಸಿ ಗಿಡವನ್ನು ಪೂಜಿಸಬಾರದು. ಹಾಗೆ ಮಾಡಿದರೆ ನೀವು ಮೇಲ್ನೋಟಕ್ಕಷ್ಟೇ ದೇವರನ್ನು ಪೂಜಿಸಿದ ಹಾಗೆ, ಆದರೆ ಮಾನಸಿಕವಾಗಿ ನಿಮ್ಮದು ಕುತಂತ್ರ ಬುದ್ಧಿ. ಹಾಗಿದ್ದಾಗ ಆ ತುಳಸಿ ದೇವಿಯ ಅನುಗ್ರಹವೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಆದ್ದರಿಂದ ಕುತಂತ್ರ ಬುದ್ಧಿ ಇರುವವರು, ಕೆಟ್ಟ ಬುದ್ಧಿ ಇರುವವರು ತುಳಸಿ ಗಿಡವನ್ನು ಪೂಜಿಸಬಾರದು. ಇನ್ನು ಮೂರನೆಯದು, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಪದ್ಧತಿ ಎನ್ನುವುದು ನಮ್ಮ ಪೂರ್ವಿಕರಿಂದ ನಮಗೆ ಬರುತ್ತಲೇ ಇರುತ್ತದೆ. ಹಾಗೆಯೇ ಪ್ರತಿಯೊಂದು ಕೆಲಸವನ್ನೂ ಕೂಡ ಪದ್ಧತಿ ಪ್ರಕಾರವಾಗಿ ಮಾಡಿದರೆ ಅದರ ಫಲಿತಾಂಶವೆನ್ನುವುದು ನಮಗೆ ಶುಭಕರವಾಗಿರುತ್ತದೆ ಎಂದೂ ಕೂಡ ನಮಗೆ ತಿಳಿದ ವಿಷಯವೇ. ಯಾವ ಮಹಿಳೆಯಾದರೆ ಹಿಂದೂ ಸಾಂಪ್ರದಾಯಿಕವಾಗಿ ವೈವಾಹಿಕ ಜೀವನವನ್ನು ಶುರು ಮಾಡುತ್ತಾರೋ ಅಂತಹವರಿಗೆ ಮಾತ್ರ ಈ ತುಳಸಿ ಪೂಜೆ ಮಾಡುವ ಅರ್ಹತೆ ಇರುತ್ತದೆ. ಯಾರಾದರೆ ಅನ್ಯ ಧರ್ಮದವರನ್ನು, ಅನ್ಯ ಮತಸ್ಥರನ್ನು ಮದುವೆಯಾಗುತ್ತಾರೋ ಅವರು ತುಳಸಿ ಪೂಜೆಗೆ ಅರ್ಹರಲ್ಲ ಎಂದು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಏನನ್ನು ಹೇಳಿದ್ದಾರೆಂದರೆ, ಮದುವೆಯಾದ ಮಹಿಳೆಯರು ಯಾರಾದರೆ ತುಳಸಿ ಪೂಜೆ ಮಾಡುತ್ತಾರೋ ಅವರ ವೈವಾಹಿಕ ಜೀವನವು ಬಹಳ ಆನಂದವಾಗಿ ಸುಖಕರವಾಗಿರುತ್ತದೆ, ಹಾಗೆಯೇ ಅವರ ಮಾಂಗಲ್ಯ ಬಲವು ಕೂಡ ಹೆಚ್ಚಾಗುತ್ತದೆಂದು ಹೇಳಲಾಗುತ್ತದೆ. ಆದರೆ ಅದಕ್ಕೂ ಕೂಡ ಒಂದು ಪದ್ಧತಿ ಇರುತ್ತದೆ, ಅದರ ಪ್ರಕಾರವೇ ತುಳಸಿ ಪೂಜೆಯನ್ನು ಕೂಡ ಮಾಡಬೇಕು. ಸ್ನೇಹಿತರೆ, ಬಹಳ ಮಂದಿ ತುಳಸಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹೆಚ್ಚಾಗಿ ತುಳಸಿ ಗಿಡದ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕುತ್ತಿರುತ್ತಾರೆ. ಆದರೆ ಹಾಗೆ ಮಾಡಬಾರದು. ಒಂದು ವೇಳೆ ಹಾಗೆ ಹೆಚ್ಚಾಗಿ ಅರಿಶಿನ ಕುಂಕುಮವನ್ನು ತುಳಸಿ ಗಿಡಕ್ಕೆ ಹಾಕಿದರೆ ತುಳಸಿ ದೇವಿ ನಿದ್ರೆ ಮಾಡುವ ಅವಕಾಶಗಳು ಬಹಳಷ್ಟಿರುತ್ತವೆ. ಮನೆಯಲ್ಲಿರುವ ತುಳಸಿ ಗಿಡವು ಯಾವುದೇ ಕಾರಣಕ್ಕೂ ಕೂಡ ನಿದ್ದೆ ಮಾಡದ ಹಾಗೆ ನೋಡಿಕೊಳ್ಳಿ. ಒಂದು ವೇಳೆ ಸುಖಾಸುಮ್ಮನೆ ನಿದ್ದೆ ಮಾಡುತ್ತಾಳೆಂದರೆ ಅಂತಹ ಮನೆಗಳಲ್ಲಿ ನೆಗೆಟಿವಿಟಿ ಬಹಳ ಇದೆ ಎಂದು ಅರ್ಥ. ಏಕೆಂದರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ತುಳಸಿ ಗಿಡವನ್ನು ನಾವು ನಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ನೆಡುತ್ತೇವೆ. ಇದಕ್ಕೆ ಕಾರಣ, ಮನೆಯೊಳಗಡೆ ಏನು ಪ್ರವೇಶ ಮಾಡಿದರೂ ಸಹ ತುಳಸಿ ದೇವಿಯನ್ನು ದಾಟಿಯೇ ಬರಬೇಕು. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದ್ದಾದರೂ ಸರಿ. ಹಾಗಿದ್ದಾಗ ತುಳಸಿ ದೇವಿಯು ಕೇವಲ ಒಳ್ಳೆಯದನ್ನು ಮಾತ್ರವೇ ಮನೆಯೊಳಕ್ಕೆ ಕಳುಹಿಸಿಕೊಡುತ್ತಾಳೆ. ಕೆಟ್ಟದ್ದನ್ನು ಮತ್ತು ಕೆಟ್ಟ ದೃಷ್ಟಿಯನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಆದ್ದರಿಂದಲೇ ಕೆಲವು ಸಂದರ್ಭಗಳಲ್ಲಿ ತುಳಸಿ ದೇವಿಯು ನಿದ್ದೆ ಮಾಡುತ್ತಾಳೆ. ಆಗ ಏನೋ ಕೆಟ್ಟದ್ದು ಸಂಭವಿಸುತ್ತದೆ ಅಥವಾ ನಡೆಯುತ್ತದೆ ಎಂಬುದಕ್ಕೆ ಇದೊಂದು ಸಂಕೇತ. ನಿಮ್ಮ ಮನೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ತುಳಸಿ ಗಿಡವು ನಿದ್ದೆ ಮಾಡಿದರೆ ನಿಮಗೆ ನರದೃಷ್ಟಿ ತಗುಲಿದೆ ಎಂದರ್ಥ. ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾಗಿದೆ ಎಂದರ್ಥ. ಆ ಸಮಯದಲ್ಲಿ ತಡ ಮಾಡದೆ ಆ ಗಿಡವನ್ನು ತೆಗೆದು ಹಾಕಿ ಬೇರೆ ತುಳಸಿ ಗಿಡವನ್ನು ತಂದು ಬೆಳೆಸಬೇಕು. ಅಷ್ಟೇ ಅಲ್ಲದೆ ನಿದ್ದೆ ಮಾಡುವ ತುಳಸಿಯನ್ನು ಹಾಗೆಯೇ ಹೆಚ್ಚು ದಿನ ಬಿಡಬಾರದು. ಇದಲ್ಲದೆ ತುಳಸಿ ಗಿಡವು ದೊಡ್ಡದಾಗುತ್ತಾ ಅದರಲ್ಲಿ ಹೆಚ್ಚಾಗಿ ಹೂವುಗಳು ಮತ್ತು ಅದರ ಬೀಜಗಳು ಇರುವ ದಳಗಳು ಹೆಚ್ಚಾಗಿ ಬೆಳೆಯುತ್ತಿರುತ್ತವೆ. ಅವುಗಳನ್ನು ಕೂಡ ಹಾಗೆ ಬಿಡಬಾರದು. ಹಾಗೆಯೇ ಬಿಟ್ಟರೆ ತುಳಸಿಯ ಬೆಳವಣಿಗೆಯು ಕುಂಠಿತವಾಗುತ್ತದೆ. ಆದ್ದರಿಂದ ಅವುಗಳನ್ನು ಮನೆಯಲ್ಲಿನ ಪುರುಷರು ಮಾತ್ರ ಶನಿವಾರದ ದಿನ ತೆಗೆಯಬೇಕು, ಮಹಿಳೆಯರು ತೆಗೆಯಬಾರದು ಎಂದು ಶಾಸ್ತ್ರಗಳಲ್ಲಿ ಮತ್ತು ನಮ್ಮ ಗುರು ಹಿರಿಯರು ಹೇಳುತ್ತಾರೆ. ಸೊ ಇಂತಹ ಎಲ್ಲಾ ಜಾಗ್ರತೆಗಳನ್ನು ವಹಿಸಿ ನೀವು ತುಳಸಿಯನ್ನು ಜಾಗ್ರತೆಯಿಂದ ನೋಡಿಕೊಂಡರೆ ನಿಮ್ಮ ಕುಟುಂಬವು ಸದಾಕಾಲ ಸುಖ ಸಂತೋಷಗಳಿಂದ ಕೂಡಿರುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹವು ಕೂಡ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.